Good morning, students. We are studying the subject organizational behavior. We are in the third unit of this subject, and in third unit today's topic is types of motivation and need for motivation. First of all, let us discuss about the types of motivation. What are the different types of motivations we have? Let us have a brief look into this topic. Mainly there are two types of motivations. We will discuss that. The motivation depends upon various environments, opportunities, goals, abilities, and many other factors. Motivational factors can be divided into two types. That is what I told. There are two types of motivation. Depending on different factors, motivational factors, we can divide it into two types: primary motivation and the other one is secondary motivation. Let us have a look into these two types. First of all, primary motivation. What is this primary motivation? Many motivation drives and motives are unknown to the individual, although they exist in them and motivate them indirectly. Namage tilidirtade, nammalli irtade, adare namage tilidiruvudilla. Unknown to the individual, vyaktige ಅವನಲ್ಲಿರುವಂಥ ಮೋಟಿವ್ಸ್ನ ಬಗ್ಗೆ ಡ್ರೈವ್ಸ್ನ ಬಗ್ಗೆ ತಿಳಿದಿರುವುದಿಲ್ಲ. ಅವನು ಅನ್ನೋನ್ ಆಗಿರ್ತಾನೆ. ಅವನಲ್ಲಿ ಅದೇ ಅಸ್ತಿತ್ವದಲ್ಲಿ ಇರ್ತದೆ, ಅವನಲ್ಲಿ ಹುದುಗಿರ್ತದೆ. ಕೆಲವೊಮ್ಮೆ ಅದು ಅವನನ್ನು ಮೋಟಿವೇಟ್ ಮಾಡ್ತಾ ಇರ್ತದೆ, ಬಟ್ ಹೀ ಈಸ್ ಅನ್ನೋನ್ ಅಬೌಟ್ ದ್ಯಾಟ್. ದೀಸ್ ಮೋಟಿವ್ಸ್ ಆರ್ ಫಿಸಿಕಲಿ ಅಟ್ಯಾಚ್ಡ್ ಟು ದ ಪೀಪಲ್. ಅದು ಅವನಿಗೆ ಫಿಸಿಕಲಿ ಅಟ್ಯಾಚ್ ಆಗಿ ಉಂಟು. ಹಾಗಾಗಿ ಅದನ್ನು ನಾವೇನು ಅಂತ ಹೇಳ್ತೇವೆ ಅಂದರೆ ಪ್ರೈಮರಿ ಮೋಟಿವೇಶನ್ ಅಂತ ಹೇಳಲಿಕ್ಕೆ ಕಾರಣ ಹಾಗೆ, ಅದು ಅವನಲ್ಲಿ ಫಿಸಿಕಲಿ ಅಟ್ಯಾಚ್ ಆಗಿರುವ ಕಾರಣದಿಂದ. ದೇ ಆರ್ ಬಯಾಲಾಜಿಕಲ್, ಅದು ದೈಹಿಕವಾಗಿ ಬಯಾಲಜಿಕವಾಗಿ ನಮಗೆ ಜೈವಿಕವಾಗಿ ಇರುವಂಥದ್ದು. ಡಸ್ ನಾಟ್ ಮೀನ್ ದೇ ಟೇಕ್ ಪ್ರಿಸಿಡೆನ್ಸ್ ಓವರ್ ಅದರ್ ಮೋಟಿವ್ಸ್. ಅದು ಈ ಬಯಾಲಾಜಿಕಲ್ ಮೋಟಿವ್ ಆದರೂ ಸಹ ಅದು ಬೇರೆ ಮೋಟಿವಿಗಿಂತ ಮೊದಲೇ ಅದು ಬರ್ತದೆ ಅಂತ ಏನೂ ಹೇಳಲಿಕ್ಕಿಲ್ಲ, ಹಾಗೇನು ಹೇಳಲಿಕ್ಕಿಲ್ಲ. ಇಟ್ ಡಸಂಟ್ ಮೀನ್ ದ್ಯಾಟ್ ದೇ ಟೇಕ್ ಪ್ರಿಸಿಡೆನ್ಸ್ ಆನ್ ಓವರ್ ಅದರ್ ಮೋಟಿವ್ಸ್, ಬಟ್ ದೇ ಆರ್ ಬೇಸಿಕಲಿ ರಿಲೇಟೆಡ್ ಟು ಹ್ಯೂಮನ್ ನೀಡ್ಸ್ ಫಾರ್ ಸೈಕಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್. ಹ್ಯೂಮನ್ ನೀಡ್ಸನ್ನು, ಅವನ ಮಾನಸಿಕ ಸಂತೃಪ್ತಿಗೆ ಬೇಕಾಗಿ ನಮ್ಮಲ್ಲಿರುವಂತಹ ಹ್ಯೂಮನ್ ನೀಡ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಸೊ ದೇ ಆರ್ ಅನ್ಲರ್ನ್ಡ್ ಆ್ಯಂಡ್ ನ್ಯಾಚುರಲ್. ಅದು ಲರ್ನ್ ಆಗಿ ಮತ್ತು ಅನ್ಲರ್ನ್ ಆಗಿ ಬಿಡ್ತೇವೆ, ಅದು ನ್ಯಾಚುರಲ್ ಆಗಿ ನಮ್ಮಲ್ಲಿ ನೈಸರ್ಗಿಕವಾಗಿ ನಮ್ಮಲ್ಲಿ ಹುದುಗಿರ್ತದೆ. ಸೊ ಮೇ ಬಿ ಆಫ್ ಜನರಲ್ ಟೈಪ್ಸ್ ಫಿಸಿಕ್ ನ್ಯಾಚುರಲಿ ಫೆಲ್ಟ್ ಬೈ ದ ಇಂಡಿವಿಜುವಲ್. ಇದೊಂದು ಜನರಲ್ ಟೈಪ್ ಆದದ್ದು, ಯಾಕಂದರೆ ನ್ಯಾಚುರಲ್ ಆಗಿ ನಮಗೆ ಅದು ಫೀಲ್ ಆಗುವಂಥದ್ದು. ನಮ್ಮ ಹ್ಯೂಮನ್ ನೀಡ್ಸ್ ಕುಡಿಬೇಕು, ತಿನ್ನಬೇಕು ಅಂತ ಇರ್ಬೋದು ಕೆಲವೊಮ್ಮೆ. ಸೊ ಹ್ಯೂಮನ್ ನೀಡ್ಸ್ ಇದೆಯಲ್ಲ, ಅದು ನ್ಯಾಚುರಲ್ ಆಗಿರುವಂಥ ಹ್ಯೂಮನ್ ನೀಡ್ಸ್, ಅದು ನ್ಯಾಚುರಲ್ ಆಗಿರುವಂಥ ಮೋಟಿವ್ಸ್, ಅದನ್ನು ಹಾಗಾಗಿ ನಮಗೆ ಕೆಲವೊಮ್ಮೆ ಅನ್ನೋನ್ ಆಗಿರುವಂಥದ್ದು. ಇನ್ನೊಂದೇನೆಂದರೆ ಸೆಕೆಂಡರಿ ಮೋಟಿವೇಶನ್. ದೇ ಆರ್ ಲರ್ನ್ಡ್ ಆ್ಯಂಡ್ ರಿಯಲೈಸ್ಡ್ ಆ್ಯಸ್ ಎ ರಿಸಲ್ಟ್ ಆಫ್ ಡೆವಲಪ್ಮೆಂಟ್. ಡೆವಲಪ್ ಆದ ಹಾಗೆ ನಾವು ಲರ್ನ್ ಆಗಿ ರಿಯಲೈಸ್ ಆಗಿ ಬರುವಂಥದ್ದು, ಕಲಿತು ಕಲಿತು ಕಲಿಕೆ ಮೂಲಕ ನಮಗೆ ಸಿಗುವಂಥ ಮೋಟಿವೇಶನ್. ಪ್ರೈಮರಿ ಮೋಟಿವ್ಸ್ ಡ್ರೈವ್ಸ್ ಆರ್ ಅನ್ಲರ್ನ್. ಪ್ರೈಮರಿ ಡ್ರೈವ್ಸ್ ನಾವು ಅನ್ಲರ್ನ್ ಮಾಡಿಬಿಡ್ತೇವೆ, ಲರ್ನ್ ಅಲ್ಲ, ಅನ್ಲರ್ನ್ ಆಗುವಂಥದ್ದು. ಲರ್ನಿಂಗ್ ಅನ್ಲರ್ನಿಂಗ್ ಅಂತ ಇದೆಯಲ್ಲ ಲರ್ನಿಂಗ್, ಆ್ಯಂಡ್ ಆ್ಯಸ್ ನ್ಯಾಚುರಲ್ ಆ್ಯಸ್ ಫೀಲಿಂಗ್ ಆಫ್ ಥರ್ಸ್ಟ್ ಹೆಂಗ್ ಹಂಗರ್ ಅಲ್ಲ, ನಮಗೆ ಬಾಯಾರಿಕೆ ಹಸಿವು ಇದೆಲ್ಲ ಪ್ರೈಮರಿ ಮೋಟಿವ್ಸ್, ಪ್ರೈಮರಿ ಡ್ರೈವ್ಸ್. ಅದು ಪ್ರೈಮರಿ ಆಗಿ ನ್ಯಾಚುರಲ್ ಆಗಿ ನಮ್ಮಲ್ಲಿರುವಂತಹ ಡ್ರೈವ್ಸ್. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಡೆವಲಪ್ ಆ್ಯಂಡ್ ಲರ್ನ್ ಮೆನಿ ವೇಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಂಫರ್ಟ್, ಸೆಕೆಂಡರಿ ಮೋಟಿವ್ಸ್ ಕ್ರಾಪ್ ಇನ್ ಆ್ಯಂಡ್ ಪ್ರಿವೈಲ್ ಇನ್ ಎ ಕಲ್ಚರ್ಡ್ ಆ್ಯಂಡ್ ಎಜುಕೇಟೆಡ್ ಸೊಸೈಟಿ. ಏನಾಗ್ತದಂದರೆ ಹ್ಯೂಮನ್ ಬೀಯಿಂಗ್ಸ್ ಡೆವಲಪ್ ಆದಾಗ ಮನುಷ್ಯರು ಅಭಿವೃದ್ಧಿ ಹೊಂದಿ ವಿವಿಧ ವಿಷಯಗಳನ್ನು, ವಿವಿಧ ರೀತಿಯ ಕಂಫರ್ಟ್ಗಳನ್ನು ಮತ್ತು ಸಂತೃಪ್ತಿ ಪಡೆಯುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಪಡೆಯುವ ರೀತಿಗಳನ್ನೆಲ್ಲ ಕಲಿತಾ ಹೋಗ್ತೇವೆ ನಾವಲ್ವ. ಪರಿಸರದಿಂದ, ಜನರನ್ನು ನೋಡಿಕೊಂಡು, ಬೇರೆ ಬೇರೆ ಮೀಡಿಯಾಗಳನ್ನು ನೋಡಿಕೊಂಡು ಎಲ್ಲ ನಾವು ಕಲಿತಾ ಹೋಗ್ತೇವೆ. ಕಲಿತ ಹಾಗೆ ನಮಗೆ ಗೊತ್ತಾಗುತ್ತೆ ಸೆಕೆಂಡರಿ ಮೋಟಿವ್ಸ್ ಕ್ರಾಪ್ ಇನ್ ನಮ್ಮಲ್ಲಿ ಬರ್ತಾ ಇರ್ತದೆ, ಆ್ಯಂಡ್ ಪ್ರಿವೈಲ್ ಇನ್ ಆ್ಯಂಡ್ ಕಲ್ಚರ್ಡ್ ಆ್ಯಂಡ್ ಎಜುಕೇಟೆಡ್ ಸೊಸೈಟಿ. ಹಾಗೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ನಾವು ಬೆಳೆದ ಹಾಗೆ, ನಮ್ಮ ಶಿಕ್ಷಿತರಾದ ಹಾಗೆ, ನಮ್ಮ ಸಮಾಜದಲ್ಲಿ ಇರುವಂತಹ ಆ ಒಂದು ಅವಸ್ಥೆಯೊಂದಿಗೆ ನಾವು ಹೊಂದಿಕೊಂಡು ನಮ್ಮಲ್ಲಿ ಸೆಕೆಂಡರಿ ಮೋಟಿವ್ಸು ನಮ್ಮಲ್ಲಿ ಉದ್ಭವ ಆಗುತ್ತೆ. ಸೆಕೆಂಡರಿ ಮೋಟಿವ್ಸ್ ಡು ನಾಟ್ ರಿಮೈನ್ ಸೆಕೆಂಡರಿ ಇನ್ ಡೆವಲಪ್ಡ್ ಆರ್ಗನೈಸೇಷನ್ಸ್. ಕೆಲವೊಮ್ಮೆ ಡೆವಲಪ್ಡ್ ಆದಂಥ ಆರ್ಗನೈಸೇಷನಲ್ಲಿ ಅದು ಸೆಕೆಂಡರಿ ಆಗಿ ಉಳಿಯುವುದಿಲ್ಲ, ಅದು ಬದಲಾಗ್ತದೆ. ದೇ ಬಿಕಮ್ ಎಸೆನ್ಷಿಯಲ್ ಆಗಿರ್ತದೆ, ಅದು ಮತ್ತೆ ಪ್ರೈಮರಿ ಆಗಿ ಅಸೆನ್ಷಿಯಲ್ ಆದಂತಹ ಫಾರ್ ಮೂವಿಂಗ್ ದ ಆಕ್ಟಿವಿಟೀಸ್ ಆಫ್ ಎಜುಕೇಟೆಡ್ ಪೀಪಲ್. ಎಜುಕೇಟೆಡ್ ಪೀಪಲ್ನನ್ನು ಮೂವ್ಮೆಂಟ್ ಮಾಡಬೇಕಾದ್ರೆ, ಅವರಲ್ಲಿ ಮೋಟಿವೇಶನ್ ಮಾಡಬೇಕಾದ್ರೆ ಮತ್ತೆ ನಾವು ಸೆಕೆಂಡರಿ ಮೋಟಿವ್ಸನ್ನು
ಪ್ರೈಮರಿ ಮೋಟಿವ್ಸಿಗೆ ಕೊಟ್ಟಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ದೇ ಬಿಕಮ್ ಪ್ರೈಮ್ ಮೂವರ್ಸ್ ಆಫ್ ದ ಡೆವಲಪ್ಡ್ ಪೀಪಲ್. ಅವ್ರು ಡೆವಲಪ್ಡ್ ಮತ್ತು ಲರ್ನ್ಡ್ ಪೀಪಲ್ ಇದ್ದಾರಲ್ಲ, ಅವರಲ್ಲಿ ಇದು ಪ್ರೈಮ್ ಮೂವರ್ಸ್ ಆಗಿರ್ತದೆ, ಅವರಿಗೆ ಇಂಪಾರ್ಟೆಂಟ್ ಇದೇ ಆಗಿರ್ತದೆ. ಸೊ ಇಟ್ ಈಸ್ ನ್ಯಾಚುರಲ್ ಟು ಫೀಲ್ ದೀಸ್ ನೀಡ್ಸ್, ಅವರಿಗೆ ಹಾಗಾದ್ರೆ ನ್ಯಾಚುರಲ್ ಆದಂತಹ ಒಂದು ಅನುಭವ ಅಲ್ಲಿರ್ತದೆ. ಇದು ಎರಡು ಏನಂದರೆ ಪ್ರೈಮರಿ ಮತ್ತು ಸೆಕೆಂಡರಿ ಮೋಟಿವ್ಸ್ನ ಬಗ್ಗೆ ನಾವು ಕಲಿತೇವೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಮೋರ್ ಟಾಪಿಕ್, ನೀಡ್ ಫಾರ್ ಮೋಟಿವೇಶನ್. ದಿಸ್ ಈಸ್ ಆಲ್ಸೋ ಎ ಸ್ಮಾಲ್ ಟಾಪಿಕ್, ವಿ ವಿಲ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ವಾಟ್ ಈಸ್ ದ ನೀಡ್ ಫಾರ್ ಮೋಟಿವೇಶನ್. ವಿ ನೋ ದ್ಯಾಟ್ ಆರ್ಗನೈಸೇಷನ್ಸ್ ಆರ್ ರನ್ ಬೈ ಪೀಪಲ್ ಅಲ್ವಾ, ಆರ್ಗನೈಸೇಷನ್ ಅನ್ನು ಜನರು ರನ್ ಮಾಡ್ತಾರೆ. ಹಾಗಾಗಿ ಆ ಜನರನ್ನು ರನ್ ಮಾಡಬೇಕಾದ್ರೆ, ಜನರು ರನ್ ಮಾಡುವುದನ್ನು ಮಾಡ್ತಿರುವಾಗ ಜನರನ್ನು ಮೋಟಿವೇಶನ್ ಮಾಡೋದು ಇಂಪಾರ್ಟೆಂಟ್. ವಿ ಹ್ಯಾವ್ ಟು, ವಿ ಶುಡ್ ಮೋಟಿವೇಟ್ ದ ಪೀಪಲ್ ಫಾರ್ ದ ಸ್ಮೂತ್ ರನ್ನಿಂಗ್ ಆಫ್ ದ ಆರ್ಗನೈಸೇಷನ್. ಸೊ ಇಟ್ ಈಸ್ ನಾಟ್ ಓನ್ಲಿ ದ ಮೆಷಿನ್, ಇಟ್ ಈಸ್ ದ ಮೆನ್, ಇಟ್ ಈಸ್ ದ ಮೆನ್ ಎಟ್ ವರ್ಕ್, ದೇ ಆರ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದ ಪೀಪಲ್ ಹು ಆರ್ ರನ್ನಿಂಗ್ ದ ಆರ್ಗನೈಸೇಷನ್. ಮೋಟಿವೇಶನ್ ಈಸ್ ಎ ಪರ್ವೇಸಿವ್ ಕಾನ್ಸೆಪ್ಟ್. ಮೋಟಿವೇಶನ್ ಅಂತ ಹೇಳುವಾಗ ಅದೊಂದು ಪರ್ವೇಸಿವ್ ಕಾನ್ಸೆಪ್ಟ್ ಆಗಿದೆ. ಅಂದರೆ ಇಟ್ ಎನೇಬಲ್ಸ್ ದ ಮ್ಯಾನೇಜರ್ಸ್ ಟು ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಬಿಹೇವ್ ಆ್ಯಸ್ ದೇ ಬಿಹೇವ್. ಅಂದರೆ ಮೋಟಿವೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಅದು ತುಂಬ ವ್ಯಾಪಕವಾಗಿರುವಂಥದ್ದು, ಪರ್ವೇಸಿವ್ ಆಗಿರುವಂಥದ್ದು, ಎಲ್ಲ ಕಡೆ ಇರುವಂಥದ್ದು ಅದು. ಮ್ಯಾನೇಜರ್ಸ್ ಇಟ್ ಎನೇಬಲ್ಸ್, ಅದು ಮ್ಯಾನೇಜರ್ಸನ್ನು ಯಾವ ರೀತಿ ಏನು ಮಾಡ್ತದೆ ಅಂದರೆ, ಇಟ್ ಎನೇಬಲ್ಸ್ ದ ಮ್ಯಾನೇಜರ್ ಟು ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಆ್ಯಸ್ ದೇ ಬಿಹೇವ್. ವೈ ಪೀಪಲ್ ಬಿಹೇವ್ ಆ್ಯಸ್ ದೇ ಬಿಹೇವ್, ಜನರು ಯಾಕೆ ಹೀಗೆ ವರ್ತಿಸ್ತಾರೆ, ವೈ ಯಾಕೆ ಹೀಗೆ ವರ್ತಿಸ್ತಾರೆ, ಅವರು ಬಿಹೇವ್ ಮಾಡುವ ರೀತಿಯಲ್ಲಿ ಅವರು ಬಿಹೇವ್ ಮಾಡಲಿಕ್ಕೆ ಕಾರಣ ಏನು ಎಂಬುದನ್ನು ಹುಡುಕ್ಲಿಕ್ಕಾಗುತ್ತೆ. ಆರ್ಗನೈಸೇಷನಲ್ ಇಫೆಕ್ಟಿವ್ನೆಸ್ ಬಿಕಮ್ಸ್ ದ ಕ್ವಶನ್ ಆಫ್ ಮ್ಯಾನೇಜ್ಮೆಂಟ್ಸ್ ಎಬಿಲಿಟಿ ಟು ಮೋಟಿವೇಟ್ ಇಟ್ಸ್ ಎಂಪ್ಲಾಯೀಸ್. ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ಸೇ ಇದು ಯಾವುದನ್ನು ಡಿಪೆಂಡ್ ಆಗಿದೆ ಅಂದರೆ, ಮ್ಯಾನೇಜ್ಮೆಂಟನ್ನು ಎಬಿಲಿಟಿಯನ್ನು, ಸಾಮರ್ಥ್ಯವನ್ನು, ಎಂಪ್ಲಾಯೀಸನ್ನು, ನೌಕರರನ್ನು ಮೋಟಿವೇಟ್ ಮಾಡುವ ಸಾಮರ್ಥ್ಯ ಮ್ಯಾನೇಜ್ಮೆಂಟಿಗೆ ಎಷ್ಟಿದೆ ಅದನ್ನು ಹೊಂದಿಕೊಂಡು ಆರ್ಗನೈಸೇಷನಲ್ ಇಫೆಕ್ಟಿವ್ನೆಸ್ಸನ್ನು ಅದನ್ನು ಅಳೆಯಬಹುದು ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ, ಮೆಷಿನ್ಸ್ ಬಿಕಮ್ ನೆಸೆಸರಿ ಇನ್ ಕೇಸ್ ಆಫ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ಮೆಷಿನರಿ ಅಗತ್ಯ ಕಾಂಪ್ಲೆಕ್ಸ್ ಟೆಕ್ನಾಲಜಿಯಲ್ಲಿ. ಇಂದಿನ ಯುಗದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯುಗ ಆಗಲಿ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಂತರದ ಮೆಷಿನರಿ, ಕಾಂಪ್ಲೆಕ್ಸ್ ಆರ್ಗನೈಸೇಷನ್ಸ್, ಈಗ ಈ ಕಾಂಪ್ಲೆಕ್ಸ್ ಆರ್ಗನೈಸೇಷನಲ್ಲಿ ಮೆಷಿನ್ಸಿಗೆ ತುಂಬ ಇಂಪಾರ್ಟೆಂಟ್ ಇದೆ. ಕಂಪ್ಯೂಟರ್ಸಿಗಾಗಲಿ, ಪ್ಲ್ಯಾಂಟಲ್ಲಿ ಮೆಷಿನಿಗಾಗಲಿ, ಆಫೀಸಲ್ಲಿ ಮೆಷಿನರಿಗಾಗಲಿ, ಎಲ್ಲ ಕಡೆ ಮೆಷಿನ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ದೀಸ್ ರಿಮೈನ್ ಇನ್ಎಫಿಷಿಯಂಟ್ ವೆಹಿಕಲ್ಸ್ ಆಫ್ ಇಫೆಕ್ಟಿವ್ ಆ್ಯಂಡ್ ಇಫಿಷಿಯಂಟ್ ಆಪರೇಷನ್ ವಿದೌಟ್ ಮ್ಯಾನ್ ಟು ಆಪರೇಟ್ ದೆಮ್. ಅದನ್ನು ಆಪರೇಟ್ ಮಾಡಲಿಕ್ಕೆ ಮನುಷ್ಯ ಇಲ್ಲ ಅಂತಾದರೆ, ಅವನು ಇಫೆಕ್ಟಿವ್ ಆಗಿಲ್ಲ, ಅವನು ಎಫಿಷಿಯಂಟ್ ಆಗಿಲ್ಲ ಅಂದರೆ ಮೆಷಿನ್ ಬಿಕಮ್ ಯೂಸ್ಲೆಸ್ ಅಲ್ವಾ. ಸೊ ಆರ್ಗನೈಸೇಷನ್ಸ್ ನೀಡ್ ಟು ಹ್ಯಾವ್ ಎಂಪ್ಲಾಯೀಸ್ ವಿತ್ ರಿಕ್ವೈರ್ಡ್ ಕಂಪ್ಯಾಟಿಬಿಲಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಯೂಸ್ ದ ಅಡ್ವಾನ್ಸ್ಡ್ ಆ್ಯಂಡ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ಹಾಗಾಗಿ ಆರ್ಗನೈಸೇಷನ್ಗೆ ಅಂತಹ ಎಂಪ್ಲಾಯೀಸ್ ಬೇಕು. ಅವರಲ್ಲಿ ಏನಿರಬೇಕಂದ್ರೆ, ದೇ ಶುಡ್ ಬಿ ಕಂಪ್ಯಾಟಿಬಲ್ ವಿತ್ ದ ಕಾಂಪ್ಲೆಕ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ. ದೇ ಶುಡ್ ಬಿ ಹ್ಯಾವಿಂಗ್ ವಿಲ್ಲಿಂಗ್ನೆಸ್ ಟು ಯೂಸ್ ದ ಅಡ್ವಾನ್ಸ್ಡ್ ಆ್ಯಂಡ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ಫಿಫ್ತ್ ಒನ್, ಇನ್ಕ್ರೀಸಿಂಗ್ ಅಟೆನ್ಷನ್ ಹ್ಯಾಸ್ ಬಿನ್ ಗಿವನ್ ಟು ಡೆವಲಪ್ ಎಂಪ್ಲಾಯೀಸ್ ಎ ಫ್ಯೂಚರ್ ರಿಸೋರ್ಸ್. ಅಂದರೆ ಎಂಪ್ಲಾಯೀಸ್ ಅಂದರೆ ಫ್ಯೂಚರಲ್ಲಿ ಒಂದು ಟ್ಯಾಲೆಂಟ್ ಬ್ಯಾಂಕ್ ಇದ್ದಾಗೆ, ಅದು ನಮ್ಮ ರಿಸೋರ್ಸ್, ಅದಕ್ಕೆ ಅಟೆನ್ಷನ್ ಕೊಡೋದು ತುಂಬ ಇಂಪಾರ್ಟೆಂಟ್, ಅದಕ್ಕೆ ಮೋಟಿವೇಶನ್ ಮಾಡೋದು ತುಂಬ ಇಂಪಾರ್ಟೆಂಟ್. ದಿಸ್ ಈಸ್ ಬಿಕಾಸ್ ಆರ್ಗನೈಸೇಷನ್ ವಿಲ್ ರನ್ ಇನ್ ಎ ಕಾಂಪ್ಲೆಕ್ಸ್, ಮೋರ್ ಕಾಂಪ್ಲೆಕ್ಸ್ ಮೈಲ್ಯೂ ಇನ್ ದ ಫ್ಯೂಚರ್. ಇನ್ನು ಫ್ಯೂಚರ್ ಅಂದರೆ ಆರ್ಗನೈಸೇಷನ್ಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್. ಸೊ ಹಾಗಾಗಿ ಇಷ್ಟು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎರಡು ಟಾಪಿಕನ್ನು ಇವತ್ತು ಕಲಿತೆವು. ವಿ ಹ್ಯಾವ್ ಸ್ಟಡೀಡ್ ಟೈಪ್ಸ್ ಆಫ್ ಮೋಟಿವೇಶನ್ ಆ್ಯಂಡ್ ಆಲ್ಸೋ ನೀಡ್ ಫಾರ್ ಮೋಟಿವೇಶನ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು